ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 73ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಎಂಬನ್ನೆಗಂ ದೃಪದಂ ಬಂದವರು ಪಾಂಡವರ ಪುದುಮಂ ತನ್ನಡಿಯಂ ವಿಕ್ರಮಾರ್ಜುನ ಪುದುಮಂ ತಪ್ಪಿಲ್ಲದರಿದು ಮಹಾವಿಭೂತಿಯಂ ಪೊಳವಂ ಕುಗಿಸಿ. ಬಿಡಿಸಿ ಓದ್ತೇನೆ. ಎಂಬ ಅನ್ನೆಗಂ ದೃಪದಂ ಬಂದವರು ಪಾಂಡವರ್ ಅಪ್ಪುದುಮಂ ತನ್ನ ಅಳಿಯಂ ವಿಕ್ರಮಾರ್ಜುನಂ ಅಪ್ಪುದುಮಂ ತಪ್ಪಿಲ್ಲದೆ ಅರಿವು ಮಹಾವಿಭೂತಿಯಂ ಪೊಳಲಂ ಕುಗಿಸಿ. ಇಷ್ಟೆಲ್ಲ ಆಗುವಾಗ ದೃಪದನಿಗೆ ಈ ಸ್ವಯಂವರದಲ್ಲಿ ತನ್ನ ಮಗಳನ್ನು ವರಿಸಿದವರು ಯಾರು ಎಂಬುದು ಸ್ಪಷ್ಟವಾಯಿತು. ಎಂಬನ್ನೆಗಂ ಎನ್ನುವಷ್ಟರಲ್ಲಿ ದೃಪದನು ಬಂದವರು ಪಾಂಡವರ ಅಪ್ಪುದುಮಂ, ಇಲ್ಲಿ ಬಂದವರು ಅಂದರೆ ಈ ಸ್ವಯಂವರಕ್ಕೆ ಬ್ರಾಹ್ಮಣರ ಪಂಕ್ತಿಯಿಂದ ಎದ್ದು ಬಂದವರು ಪಾಂಡವರ ಅಪ್ಪುದುಮಂ, ಅವರು ಪಾಂಡವರೆನ್ನುವುದನ್ನು ತನ್ನ ಅಳಿಯನು ವಿಕ್ರಮಾರ್ಜುನಂ ಅಪ್ಪುದುಮ್, ತನ್ನ ಅಳಿಯನಾದವನು ಅರ್ಜುನನು ಎಂದು ತಿಳಿದು ತಪ್ಪಿಲ್ಲದರಿದು, ಅದರಲ್ಲಿ ಒಂದಷ್ಟು ಸಂಶಯವಿಲ್ಲದ ಹಾಗೆ ತಿಳಿದು ಮಹಾವಿಭೂತಿಯಂ ತುಂಬ ಸಂಭ್ರಮದಿಂದ ಕೊಳಲು ಒಗಿಸಿ ಪುರವನ್ನು ತುಂಬ ಸಂಭ್ರಮದಿಂದ ಅವರನ್ನು ಮಧುಮಕ್ಕಳನ್ನು ಪ್ರವೇಶ ಮಾಡ್ತಾನೆ. ಮುಂದೆ 74ನೆಯ ಪದ್ಯದಲ್ಲಿ ಆ ಸಂಭ್ರಮವನ್ನು ಪಂಪ ಇನ್ನಷ್ಟು ವರ್ಣಿಸ್ತಾನೆ.